ಅದು ತುಂಬ ಚೆನ್ನಾಗಿ ಸೂಟ್ ಆಯಿತು. ಅಟ್ ದ ಸೇಮ್ ಟೈಮ್ ಓವರ್ ಆಕ್ಟಿಂಗ್ ಏನಿಲ್ಲ, ನಗಿಸ್ತಾ ನಗಿಸ್ತಾ ಒಂದು ಪಾಯಿಂಟಲ್ಲಿ ಒಂದು ತಾಯಿನ ಮೀಟ್ ಆಗ್ತಾನೆ ವಿತ್ ಇನ್ ಎ ಸೆಕೆಂಡ್, ಅಂದರೆ ನಗಿಸ್ತಾ ಇರಲ್ಲ ವಿತ್ ಇನ್ ಎ ಸೆಕೆಂಡ್ ಕಣ್ಣಲ್ಲಿ ನೀರು ತರಿಸ್ತಾರೆ. ಸೊ ಆ ರೀತಿ ಇದೆಲ್ಲ ಶರಣ್ ಸರ್ ತುಂಬ ಅನುಭವ ಮಾಡಿದ್ರು. ಒಂದು ಚಾಲೆಂಜಿಂಗ್ ಆಗಿತ್ತು, ಬಟ್ ಅದನ್ನು ಅಂದರೆ ಸ್ಕ್ರೀನ್ ಮೇಲೆ ನೋಡಿದಾಗ ಅಫ್ಕೋರ್ಸ್ ನಾನು ನಿಭಾಯಿಸಿದ್ದೀನಿ ಅಂತ ಅನಿಸುತ್ತೆ. ಆಶಿಕಾ ಮೇಡಮ್ ಎನ್ ಆರ್ ಐ ಪಾತ್ರದಲ್ಲಿರುತ್ತೆ, ಅವ್ರದ್ದೊಂದು ಮೆಚ್ಯೂರಿಟಿ ಪಾತ್ರ, ಅಂದರೆ ಇಡೀ ಕತೆನ ಅವರು ಸಂಭಾಳಿಸೋ ರೀತಿಯಲ್ಲಿ ಬರ್ತಾರೆ. ಸೊ ಶರಣ್ ಸರ್ನ ಆಡಿಷನ್ ಮಾಡಿ ಅವರೇ ಓಕೆ ಇವನು ವ್ಯಕ್ತಿ ಓವರ್ ಆಕ್ಟ್ ಮಾಡ್ಬೋದು ಬಟ್ ನಂಬಿಸ್ತಾನೆ ಇವನು, ಅಂದರೆ ಜನಗಳನ್ನ ಇದು ಮಾಡ್ತಾನೆ ಅಂತ ಮೇಡಮ್ಮೇ ಕರ್ಕೊಂಬಂದು ಹ್ಯಾಂಡಲ್ ಮಾಡ್ತಿರ್ತಾರೆ. ಬಟ್ ಅದು ಮೇಡಮ್ಗೆ ತಾಪತ್ರಯ ಆಗ್ತಿರುತ್ತೆ ಕೆಲವು ಸಲ. ಸೊ ಆ ಸಿಚುಯೇಷನ್ಗಳಲ್ಲಿ ಅವರು ಆ ಸೀನ್ ಬರುತ್ತೆ. ಆ್ಯಕ್ಟಿಂಗ್ ಅಂದರೆ ಹೇಗೆ ಇರುತ್ತೆ, ಹಾಂ ಇದೊಂದು ಪಕ್ಕ ಫ್ಯಾಮಿಲಿ ಥ್ರಿಲ್ಲರ್ ಸಿನಿಮಾ, ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸನ್ನು ಅಂದರೆ ಬಂದರೆ ಅವ್ರಿಗೆ ಜಸ್ಟ್ ಒಂದು ಫನ್ನು ಈ ರೀತಿ ಬೇಕು ಅನ್ನೋದ್ರ ಜೊತೆಗೆ ಅವ್ರಿಗೇನೋ ಒಂದು ಹೊಸತನ ಕಟ್ಕೊಡ್ತೀವಿ. ಸೊ ಪಕ್ಕ ಫ್ಯಾಮಿಲಿ ಸಿನಿಮಾ, ನಿಮಗೆ ತುಂಬ ಮಾಸಿ ಬ್ಲಡ್ ಆ ರೀತಿ ಎಲ್ಲ ಇರೋಲ್ಲ, ಒಂದು ನಗಿಸ್ತಾ ಅಳಿಸ್ತಾ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂದರೆ ತಾಯಿ ಮಗನ ಸಂಬಂಧ ಆ ರೀತಿ ಎಲ್ಲ ತುಂಬ ಅಡಕವಾಗಿದೆ. ಅದು ಬಿಟ್ಟು ಒಂದು ಹೊಸದೇನೋ ಇದೆ. ಯೂಶ್ವಲಿ ಅಂದರೆ ಒಂದು ಕತೆ ಒಂದು ವಿಲನ್ ಇರ್ತಾರೆ, ಇಲ್ಲಿ ವಿಲನ್ ಅನ್ನೋದಕ್ಕಿಂತ ಏನೋ ಒಂದು ಅಂಶನೇ ವಿಲನ್ ಇಲ್ಲಿ. ಅದ್ರ ತುಂಬ ಹತ್ರ ಅದು ಒಂದು ಪುಷ್ಕರ್ ಸರ್ ಜೊತೆ ನಾನೊಂದು ಗೋಧಿ ಬಣ್ಣ ಅವ್ರ ಫಸ್ಟ್ ಫಿಲಮಿಂದನೂ ಜರ್ನಿ ಮಾಡಿದ್ದೀನಿ, ಒಂದು 50 ಕತೆಗಳು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಕತೆನ ಅವ್ರು ಚೂಸ್ ಮಾಡಿದ್ರು ಅಂದರೆ ಅವ್ರ ಸಿನಿಮಾ ಪ್ರೀತಿ ಇದೆಯಲ್ಲ, ಎವ್ರಿ ಸೀನ್ ಅವ್ರು ಪ್ರೀತಿಸೋ ರೀತಿ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕೊಟ್ಟೇ ಕೊಡ್ತೀನಿ. ಸೊ ಅಂದರೆ ಇದು ಇಷ್ಟು ಅಂದರೆ ಕತೆ ನಂಬಿ ಬ್ಲೈಂಡಾಗಿ ಇಷ್ಟು ದುಡ್ಡು ಹಾಕ್ತಾರಲ್ಲ, ಸೊ ಅವ್ರು ಗೆಲ್ಲಲೇಬೇಕು ಅಂತ ಒಂದು ನಮಗೆ ಹಠ ಇದ್ದೇ ಇರುತ್ತೆ, ಆಸೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಎಫರ್ಟ್ ಅಂತೂ ಆಗ್ತಾ ಇರ್ತೀವಿ, ಅದು ಬಿಟ್ಟು ಜನನೇ ತೀರ್ಪು ಕೊಡೋರು. ಅದೇ ಅವ್ರು ಬಿಹೈಂಡಲ್ಲಿ ನಿಮ್ಗೆ ಪ್ರೀತಿಸೋದು, ಅವರು ಬಜೆಟ್ ಕೇಳಲ್ಲ, ಈ ಕತೆ ಕೇಳ್ತಾರೆ ಅಷ್ಟೇ. ಕತೆ ಕೇಳಿ ಅವರು ಡಿಸೈಡ್ ಮಾಡ್ತಾರೆ ಓಕೆ ಈ ಕತೆಗೆ ಎಷ್ಟು ಬಜೆಟ್ ಹಾಕೋದು ಅಂತ. ನಾವು ಈ ಬಜೆಟ್ ಕೊಟ್ಟಿದ್ರೆ ಅದ್ರ ಡಬಲ್ ಇರುತ್ತೆ ಅವ್ರದ್ದು, ಅವ್ರ ಪ್ಲ್ಯಾನು. ಸೊ ನಾನು ಫಾರ್ ಎಕ್ಸಾಂಪಲ್ ಮಲೆನಾಡಲ್ಲಿ ಮನೆ ನೋಡೋಣ ಅಂದರೆ ಅವರೆಲ್ಲ ಶೂಟಿಂಗ್ ಮನೆಗಳು ಆಲ್ರೆಡಿ ತುಂಬ ನೋಟೆಡ್ ಆಗಿದೆ, ಹೊಸ ಫ್ರೆಶ್ ಮನೆಗಳು ನೋಡೋಣ ಅಂತ ಕೇರಳ ಕರ್ಕೊಂಡೋದ್ರು. ಸೊ ಆ ರೀತಿ ಅವರು ಅಂದರೆ ಈ ಕ್ಯಾರೆಕ್ಟರ್ ಹಿಂಗೆ ಹಿಂಗೆ ಅಂದಾಗ ಇಲ್ಲ ಇದಕ್ಕೆ ದೊಡ್ಡ ಯಾರು ಬೆಸ್ಟ್ ಇರ್ತಾರೆ ದ ಬೆಸ್ಟ್ ನೋಡಿ ಬೆಸ್ಟ್ ಪ್ರಾಡಕ್ಟ್ಗೋಸ್ಕರ ಪುಷ್ಕರ್ ಸರ್ ಎಫರ್ಟ್ ಹಾಕ್ತಾರೆ. ಅರ್ಜುನ್ ಜೇನೆ ಸರ್ಗೂ ಅಫ್ಕೋರ್ಸ್ ಚಾಲೆಂಜ್ ಇತ್ತು, ಯಾಕಂದರೆ ಆಲ್ರೆಡಿ ಚುಟು ಚುಟು ಇಟ್ಟು ಜೋಡಿ ಇದ್ದಿರೋದ್ರಿಂದ. ಸೊ ಪ್ಲ್ಯಾನ್ ಮಾಡ್ದು ಅಂದರೆ ಆ ಫ್ಲೇವರಲ್ಲಿ ಒಂದು ಸಾಂಗ್ ಇದೆ, ಹೀರೋ ಹೋಂಡಾತಿ ಅಂತ ಒಂದು ನಾರ್ತ್ ಕರ್ನಾಟಕ ಲಿರಿಸಿಸ್ಟ್ ಶಿವ ಅವರು ಬರೆದು ನಾರ್ತ್ ಕರ್ನಾಟಕ ಸಿಂಗರ್ ಆಡಿ. ಸೊ ಆ ರೀತಿದೆ ಒಂದು ಪಕ್ಕ ಡ್ಯಾನ್ಸಿ ನಂಬರ್, ಆ ಸೆಟ್ಗಳು ಉಲ್ಲಾಸ ಹಾಕಿರೋ ಸೆಟ್ಗಳು ಕಣ್ಣಿಂಗ್ ನೋಡೋಕ್ಕೆ ಮಜಾ ಇರುತ್ತೆ. ಮತ್ತು ಆ ಇಬ್ಬರದ್ದು ಸ್ಟೆಪ್ಸು ಆ ಬೀಟ್ಸ್ಗೆ ಶರಣ್ ಸರ್ ಮತ್ತು ಆಶಿಕಾ ಮೇಡಮ್ ಸ್ಟೆಪ್ಸು, ಅದು ಒಂದು ಒಳ್ಳೆ ಹಬ್ಬ ಕೊಡುತ್ತೆ ನಮಗೆ. ಸೊ ಆ ರೀತಿ ಕಮರ್ಷಿಯಲ್ ಇದೆ, ಸರಿ ಆ ರೀತಿ ಕಮರ್ಷಿಯಲ್ ಇದ್ದಾವೆ, ಮತ್ತು ಒಂದು ಹೊಸ್ತಾನೂ ಇದೆ. ಅಫ್ಕೋರ್ಸ್ ಮೇ ಬಿ ಎನ್ ಆರ್ ಐ ಪಾತ್ರನ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅನಿಸುತ್ತೆ, ಅಂದರೆ ಗೊತ್ತಿಲ್ಲ ಪ್ರೀವಿಯಸ್ ಫಿಲಮ್ಗಳ್ದು ನನಗೆ ಅಷ್ಟು ಹೇಳಿಲ್ಲ. ಬಟ್ ಎನ್ ಆರ್ ಐ ನಾನು ನೋಡ್ದಂಗೆ ಮೇಡಮ್ ಮಾಡಿಲ್ಲ ಇಂಥವ್ರಿಗೂ, ಫಸ್ಟು ಎನ್ ಆರ್ ಐ ಪಾತ್ರ ಮಾಡ್ತಾರೆ. ಅದು ಬಿಟ್ಟು ಯೂಶ್ವಲಿ ಅವರು ಕಾಲೇಜ್ ಗೋಯಿಂಗ್ ಗರ್ಲ್ ತುಂಟು ಹುಡುಗಿ ಈ ರೀತಿ ಪಾತ್ರಗಳಿರೋದು, ಬಟ್ ಇದರಲ್ಲಿ ಒಂದು ಜವಾಬ್ದಾರಿಯುತ ಪಾತ್ರ ಅಂದರೆ ಒಂದು ದೊಡ್ಡದೇನೋ ಅವ್ರು ಹೆಗ್ಲು ಮೇಲೆ ಇಟ್ಕೊಂಡು ಬಂದು ಅದನ್ನು ನಿಭಾಯಿಸಬೇಕು, ಅದನ್ನು ಸಕ್ಸಸ್ ಕಾಣಬೇಕು ಅಂತ ಬರೋ ಪಾತ್ರ ಆಶಿಕಾ ಮೇಡಮ್. ಅಫ್ಕೋರ್ಸ್ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು, ಮತ್ತು ನಾನು ಅಸ್ಟೆಂಟ್ ರೈಟರ್ ಇದ್ದಾಗ ಅದೇ ತುಂಬ ಕಡೆ ಹೇಳಿದ್ದೀನಿ, ನನಗೆ ನಾನು ರೈಟರ್ ಅಂತ ಗೊತ್ತಿರಲಿಲ್ಲ, ಯಾವಾಗ ಸಿಂಪಲ್ ಆಗಿ ಅಷ್ಟೇ ಮಾಡೋಕಾಯ್ತು ನಾವೇ ಬಜೆಟ್ ಹಾಕ್ಕೊಳ್ಳೋದು. ಆ ಪರಿಸ್ಥಿತಿ ಬಂದಾಗ ಸೊ ಕಮ್ಮಿ ಕ್ಯಾರೆಕ್ಟ್ರು ಒಂದೇ ಕಡೆ ಲೊಕೇಶನ್ ಇದ್ದರೆ ಕಮ್ಮಿ ಬಜೆಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದೆ ಓಕೆ ಇದು ನಗಿಸ್ಲೇಬೇಕು ಅಂತ. ಅದಾದಮೇಲೆ ನಾನು ಬಹುಪರಾಕ್ ಮಾಡಿದೆ, ಅಲ್ಲಿ ನನಗೊಂದಷ್ಟು ಬದಲಾವಣೆಗಳು ಅಂದರೆ ಕೊಡ್ತು, ಅಂದರೆ
ಒಂದು ಗಟ್ಟಿ ಕತೆಗಿಂತ ಜನನ ಎಂಟರ್ಟೈನ್ ಮಾಡೋದು ಒಂದು ತುಂಬ ಮುಖ್ಯ ಅಂತ. ಸೊ ನಾನು ಮೂರು ಎಲಿಮೆಂಟ್ಸ್ ಯೂಶ್ವಲಿ ವರ್ಕ್ ಮಾಡ್ತೀನಿ ಅಂದರೆ ಒಂದು ಹಾಕಿರೋ ಬಂಡವಾಳ ಸಿನಿಮಾ ದುಡ್ಡು ವಾಪಸ್ ಹೋಗ್ಬೇಕು ಪ್ರೊಡ್ಯೂಸರ್ಗೆ, ಮತ್ತು ಯಾರು ನಮಗೆ 200 ರೂಪಾಯಿ ಕೊಟ್ಟು ಆಡಿಯನ್ಸ್ ಬರ್ತಾರೆ 200-300 ಅವನಿಗೆ ನಾನು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲಿಲ್ಲ ಅಂತ ಅನಿಸ್ಬೇಕು, ಅದು ಬಿಟ್ಟು ಏನೋ ಒಂದು ಹೊಸ್ತನ ಕೊಡಬೇಕು. ಸೊ ಈ ಮೂರು ಅಂಶ ಇಟ್ಕೊಂಡು ನಾನು ಯಾವಾಗಲೂ ಎಂಟರ್ಟೈನ್ ಮಾಡೋದನ್ನೇ ಫಸ್ಟ್ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಹಾಂ, ಅಂದರೆ ಅಫ್ಕೋರ್ಸ್ ಅಕಸ್ಮಾತ್ ಕತೆ ಎಲ್ಲಾದರೂ ಅವನಿಗೆ ಹಿಡಿಸ್ಲಿಲ್ಲ ಅಂದರು ಏ ನಗಿಸ್ತಪ್ಪ ಅವ್ನು ಟೈಪ್ ಪಾಸ್ ಆಯಿತು ಅಂತ ಅನಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಕಾಮಿಡಿ ಏನು ಮಾಡ್ತೀನಿ. ಶ್ರೀನಗರ ಕಿಟ್ಟಿ ಸರ್ ಇಲ್ಲಿ ಒಂದು ಕುಮಾರ ಅಂತ ಒಂದು ಬ್ಲ್ಯಾಕ್ ಮ್ಯಾಜಿಷಿಯನ್ ಕ್ಯಾರೆಕ್ಟರ್ ಮಾಡ್ತಾರೆ. ಅವ್ರದ್ದು ಅಂದರೆ ಅವ್ರ ಎಂಟ್ರಿನೇ ಒಂದು ವೈಬ್ರೇಷನ್ ಆಗುತ್ತೆ, ಅವ್ರು ನೋಡೋದು ನೋಟ ಅಂದರೆ ಇದು ಪಕ್ಕ ಆಪ್ಟಾಗಿ ಕಿಟನ ಬಿಟ್ಟು ಇನ್ಯಾರು ಇನ್ನೊಬ್ರು ನಾವು ಯೋಚಿಸ್ಬೋದು ಅನ್ನೋದಷ್ಟು ಇಲ್ಲ. ಸೊ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ರು, ಮತ್ತು ಆ ವಾಯ್ಸು ಆ ಗಡತ್ತು ಆ ಡಿಟರ್ಮಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾ ಒಂದು ಫನ್ನು ಫ್ಯಾಮಿಲಿ ಡ್ರಾಮಾ ಈ ರೀತಿ ಓದ್ತಿದ್ದಾಗ ಕಿಟನ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೇರೆ ಟರ್ನ್ ತೊಗೊಳುತ್ತೆ. ಸೊ ಅವ್ರದ್ದು ಶರಣ್ ಸರ್ದು ಒಂದು ಇದು ಬ್ಲ್ಯಾಕ್ ಪಾರ್ಟ್ 2 ಅಲ್ಲಿ ಒಂದು ಸಖತ್ತಾಗಿ ಬಂದಿದೆ ಒಂದು ಎಪಿಸೋಡ್ಸ್. ಅಫ್ಕೋರ್ಸ್ ಎನಿಥಿಂಗ್ ಒಂದು ಒಂದೊಂದು ಆ್ಯಡಪ್ ಆಗ್ತಾನೆ ಇರುತ್ತೆ. ಸೊ ನಾವು ಅದಕ್ಕೆ ಬದಲಾವಣೆ ಜಗತ್ತ ನಿಮ್ಮ ಅಂದಂಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ OTTದು ಒಂದು ಪಾಸಿಟಿವಿಟಿ ಏನು ಅಂದರೆ ನಾವೇನು ಬೇಕಾದರೂ ಹೇಳ್ಬೋದು ಅಲ್ಲಿ, ಅಂದರೆ ಅದಕ್ಕೆ ಒಂದು ಓಕೆ ಒಂದು ಇಷ್ಟು ಫಿಕ್ಸೆಡ್ ಸಿಗುತ್ತೆ ಅಂದರೆ ಅಷ್ಟೊಳಗಡೆ ನಾವು ಏನು ಬೇಕಾದ್ರೂ ಹೇಳ್ಬೋದು, ಅದು ಲ್ಯಾಗ್ ಆಗಿತ್ತ ಚೆನ್ನಾಗಿದ್ವ ಚೆನ್ನಾಗಿಲ್ವ ನಾನು ಏನೋ ವಿಚಾರ ಹೇಳಬೇಕು ಅದು ಹೇಳ್ತೀನಿ. ಬಟ್ ಸಿನಿಮಾ ಅಂತ ಬಂದಾಗ ಆ ರೀತಿ ಇರಲ್ಲ, ಅದು ಪರ್ಫೆಕ್ಟ್ ಆಡಿಯನ್ಸ್ ಇರ್ತಾರೆ, ಅವ್ರು ಇದನ್ನು ಇಷ್ಟಪಡ್ತಾರೆ ಇಲ್ವಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬೇಕು. ಸೊ ಇದಿರುತ್ತೆ, ಬಟ್ OTT ಒಂದು ಲಿಮಿಟೇಷನ್ಸ್ ಥರದ್ದು ಇರುತ್ತೆ. ಈ ಸಿನಿಮಾ ಎಲ್ಲರಿಗೂ ತಲುಪತ್ತಾರೆ, ಮತ್ತು ನೀವು ಕತ್ತಲೆ ಕೋಣಲ್ಲಿ ನಾವೆಲ್ಲ ಸೌಂಡ್ ಎಫೆಕ್ಟ್ಸ್ ಜೊತೆ ಅದು ನೋಡೋದು ಮಜಾನೇ ಬೇರೆ. ನಿಮಗೆ OTTಲ್ಲಿ ನೋಡ್ಬೇಕಾದ್ರೆ ಒಂದು ಎಂಜಾಯ್ ಮಾಡ್ತಿರ್ತೀರಾ, ಸ್ವಿಗ್ಗಿರೋ ಝೊಮ್ಯಾಟೊ ಬಂದಾಗ ನಿಮ್ದು ಅಲ್ಲೋಗುತ್ತೆ ಕಾನ್ಸಂಟ್ರೇಷನ್ ಮತ್ತೆ ಬರ್ತೀರಾ. ಸೊ ಅದು ಮೇ ಬಿ ಅನ್ಸ್ಬೋದು ನಿಮ್ಗೆ ಸ್ಟ್ರೆಚ್ ಇರೋ ಮೂವಿನ ಗ್ಯಾಪ್ ಗ್ಯಾಪ್ ಕೊಟ್ಟು ನೋಡಿ ಓಕೆ ಚೆನ್ನಾಗಿತ್ತು ಅಂತ ನೀವು ರಿಪೋರ್ಟ್ ಕೊಡ್ಬೋದು. ಬಟ್ ದ ಬೆಸ್ಟ್ ಔಟ್ಪುಟ್ ಕೊಡೋದು ಯಾವತ್ತೂ ಥಿಯೇಟ್ರಲ್ಲೇ ನಾವು, ಅಂದರೆ ಸಿನಿಮಾ ವರ್ಕ್ ಮಾಡೋದೇ ಥಿಯೇಟ್ರಿಗೋಸ್ಕರ. ನಾವು ಸೌಂಡ್ ಎಫೆಕ್ಟ್ಸ್ ಇರ್ಬೋದು, DTS ಇರ್ಬೋದು, ಡಬ್ಬಿಂಗ್ ಅಥವಾ ರೀರೆಕಾರ್ಡಿಂಗ್ ಇದೆಲ್ಲ ಅಂದರೆ ಅರೇಂಜ್ಮೆಂಟ್ಸು ಈ ರೀತಿದೆಲ್ಲ ಬೆಸ್ಟ್ ಮಾಡೋದೇ ನಾನು ಥಿಯೇಟ್ರಿಗೋಸ್ಕರ. ಸೊ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ನಾನು ತುಂಬ ಖುಷಿ ಪಡ್ತೀನಿ. ಬಟ್ ಸೇಫರ್ ರೇಂಜಲ್ಲಿ ಇದ್ದರೆ OTT ಓಕೆ. ಇದು ಫಸ್ಟ್ ನಾನು ಅವತಾರ ಪುರುಷನ ವೆಬ್ ಸೀರೀಸ್ಗೋಸ್ಕರ ಬರೆದಿದ್ದು, ಅಂದರೆ ನಾನು ಬರ್ಕೊಂಡಿದ್ದೆ ಅಷ್ಟೇ, ಯಾವುದು ಕಮಿಟ್ ಆಗಿರಲಿಲ್ಲ. ಸೊ ವೆಬ್ ಸೀರೀಸ್ ಮಾಡ್ಬೋದು ಒಂಥರ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮ್ಯಾಜಿಷಿಯನ್ ಬಗ್ಗೆ ಅದರ ಬಗ್ಗೆ ಅಧ್ಯಯನ ಮಾಡಿ ಅಂದರೆ ಅದು ಹೇಗೆ ಗುರ್ತು ಅದರಿಂದ ಏನು ಈ ರೀತಿ ಎಪಿಸೋಡ್ಗಳಲ್ಲಿ ನನಗೊಂದು ಎಪಿಸೋಡ್ ಸಿಕ್ತು, ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಆ ರೀತಿ ಮಾಡಿ ಅಂದರೆ ಎರಡು ಜಾನರ್ ಕತೆಗಳನ್ನ ತೊಗೊಂಡು ಬಂದದ್ದು ಸೇರಿಸಿ ಮಾಡಿರೋವಂಥ ಸಬ್ಜೆಕ್ಟ್ ಇದು. ಸೊ ಪುಷ್ಕರ್ ಸರ್ ನಾನು ರೀಡಿಂಗ್ ಕೊಟ್ಟಾಗ ಅವ್ರಿಗೆ ಆ ಎಪಿಸೋಡ್ ವೈಸ್ ಹೇಳಿದೆ, ಅವರು ಕೇಳಿ ಇಲ್ಲ ಇದು ಇದೇನೋ ಒಂದು ಬೇರೆ ಇದೆ ಬನ್ನಿ ಅಂದ್ಬಿಟ್ಟು ಅಂದರೆ ಅದರಲ್ಲೊಂದಷ್ಟು ಎಲಿಮೆಂಟ್ಸ್ ಇತ್ತು. ಸೊ ಆ ಎಲಿಮೆಂಟ್ಸ್ನ ಕ್ಯಾರಿ ಮಾಡೋದು ಅಂದರೆ ಶರಣ್ ಸರ್ಗೆ ಇದು ಪಕ್ಕ ಆ್ಯಪ್ಟ್ ಆಗುತ್ತೆ. ಸೊ ಅಂದರೆ ಆಡಿಯನ್ಸ್ನ ಅವ್ರ ಜೊತೆ ಕರ್ಕೊಂಡೋಗಿ ಶರಣ್ ಸರ್ದ ಫನ್ ರೈಡಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಒಂದು ಕರು ಕೊಡೋಣ ಅಂತ ಹೇಳಿ. ಇದು ಪುಷ್ಕರ್ ಸರ್ ಕೇಳ್ಬಿಡಿ, ಅಂದರೆ ಎಲ್ಲ ಕಡೆ ಎನ್ಕ್ವೈರೀಸ್ ಇದೆ ಅವತಾರ ಪುರುಷಗೆ, ಪುಷ್ಕರ್ ಸರ್ಗೆ, ಪುಷ್ಕರ್ ಸರ್ ಆಫೀಸಲ್ಲಿ ನಾನು ಇರೋದ್ರಿಂದ ತುಂಬ ಎನ್ಕ್ವೈರೀಸ್ ಅಂತೂ ಇದೆ. ಬಟ್ ಎಷ್ಟು ಥಿಯೇಟ್ರು ಆ ಟೈಮಲ್ಲಿ ಆ ಸಿನಿಮಾಗಳು ರಿಪೋರ್ಟ್ ಇರುತ್ತೆ. ಮತಗಜ ಬಿಫೋರ್ ಯಾವುದೋ ಒಂದು ಸಿನಿಮಾ ಬರ್ತದೆ 25ನೇ ತಾರೀಕು, ಯಾವುದು ಬರ್ತದೆ ಸರ್? ಅಂದರೆ ಅದೇ ಅವತಾರ ಪುರುಷ ಅಂದ್ರೇ ಒಂದು ವಿಷ್ಣುವಿನ ಹೋಲಿಕೆ ಅದು. ಸೊ ನಾವು ಪುರಾಣಗಳಲ್ಲಿ ತಗೊಂಡ್ರೆ ಅಂದರೆ ಒಂದು ಬ್ರಾಡಾಗಿ ಯೋಚನೆ ಮಾಡೋದು. ಸೊ ನನ್ನ ಈ ಸಬ್ಜೆಕ್ಟ್ನ ಯೋಚನಾ ಲಹರಿ ಬ್ರಾಡ್ ಇತ್ತು, ಯಾಕಂದರೆ ಇದು ವೆಬ್ ಸೀರೀಸ್ ಥರ ಟ್ರೀಟ್ ಮಾಡಿ ಬರೆದಿದ್ದು. ಇದು ಪುಷ್ಕರ್ ಸರ್ ಸೇರಿಕೊಂಡಾಗ ಅದಕ್ಕೆ ಇನ್ನೊಂದು ಗ್ರ್ಯಾಂಡ್ಯೂರ್ ಸಿಕ್ತು. ಶರಣ್ ಸರ್ ಬಂದಾಗ ಅದಕ್ಕೊಂದು ಜೀವ ಬಂತು, ಆ ಕಳೆಯ ಅಂತ ಏನು ಹೇಳ್ತೀವಿ ಅದು ಬಂತು. ಸೊ ಅವೆಲ್ಲ ಸೇರಿಕೊಂಡು ಇಷ್ಟು ದೊಡ್ಡದಾಗಿದೆ. ಸೊ ಇದು ಹೋಲ್ ಕ್ರೆಡಿಟು ವಿಲಿಯಮ್ ಸರ್ರಿಂದ ಹಿಡಿದು ಅರ್ಜುನ್ ಸರ್ರಿಂದ ಹಿಡಿದು ಉಲ್ಲಾಸು ಆರ್ಟ್ ಡೈರೆಕ್ಟರು ಕಾಸ್ಟ್ಯೂಮ್ ಡಿಸೈನರು ಈ ರೀತಿ ಪ್ರತಿಯೊಬ್ಬರು ಮನು ಎಡಿಟರು ಪ್ರತಿಯೊಬ್ಬರಿಗೂ ಸೇರಬೇಕು.
ಒಂದು 2 ವೀಕ್ಸ್ ಗ್ಯಾಪ್ ಅಲ್ಲಿ ಮತ್ತೆ ನಿಮ್ಮ ಸಿನಿಮಾ ಯಾವ ಡೈರೆಕ್ಟರ್ ರಿಲೀಸ್ ತಗೊಳ್ಳೋದು ರಿಸ್ಕ್ ನನ್ನಲ್ಲ ಪ್ರೊಡ್ಯೂಸರ್ ಅಲ್ಲಲ್ಲ ಹೌದು ಬಟ್ ಇದು ಅಂದರೆ ಇದು 2018 ಇದು ಸಿನಿಮಾ ಶುರು ಮಾಡಿದ್ದು ನಾವು ಅದು ಅಲ್ಲ 2019 ಶುರು ಮಾಡಿದ್ದು ಅದು 2020 ಶುರು ಮಾಡಿದಂಥ ಸಿನಿಮಾ ಸೊ 1 ವರ್ಷ ಡಿಫ್ರೆನ್ಸ್ ಇತ್ತು ನನಗೆ ಬಂದು 2 ವಾರದಲ್ಲಿ ಅಟ್ಕಿಸ್ಕೊತದೆ ಅಂತ ಗೊತ್ತಿರಲಿಲ್ಲ ಸೊ ಹಾಂ ಏನಿಲ್ಲ ಇದು ಶರಣ್ ಸರ್ ಸಿನಿಮಾ ಪುಷ್ಕರ್ ಸರ್ ಅವ್ರ ಬ್ಯಾನರ್ಗೆ ಒಂದಷ್ಟು ಆಡಿಯನ್ಸ್ ಇದ್ದಾರೆ ಮತ್ತು ಇದು ಶರಣ್ ಸರ್ ಸಿನಿಮಾ ಅದು ಗಣೇಶ್ ಸರ್ ಸಿನಿಮಾ ಅಂದರೆ ನೋಡೋದೆ ಆಚೆಯಿಂದ ನೋಡಿದ್ರೆ ಗಣೇಶ್ ಸರ್ ಸಿನಿಮಾ ಅಂತ ಬರ್ತಾರೆ ಸೊ ಹೀರೋಗಳು ಸಿನಿಮಾಗೆ ಬರ್ತಾರೆ ನಾವು ಪಾರ್ಟ್ ಆಫ್ ನನಗೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಪಾರ್ಟ್ 1 ಚೆನ್ನಾಗಿದೆ ಅಂದರೆ ಪಾರ್ಟ್ 1 ಶೂರ್ ಶಾರ್ಟ್ ಅನ್ಸೋದಕ್ಕೆ ಪುಷ್ಕರ್ ಸರ್ ಅಷ್ಟು ಎಫರ್ಟ್ ಹಾಕೋದು ನನಗೆ ಪಾರ್ಟ್ 2 ಪರ್ಟಿಕ್ಯುಲರ್ಲಿ ಸಖತ್ ಇಷ್ಟ ಪುಷ್ಕರ್ ಸರ್ ಇವಾಗ ಸ್ಟೇಟ್ಮೆಂಟ್ ಕೊಟ್ಟರು 101 ದಿನ ಆದಮೇಲೆ ಬರ್ತೀವಿ ಮೇ ಬಿ ಇದು ಡಿಸೆಂಬರ್ 10th ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಎಂಡ್ ಟೈಮಲ್ಲಿ ಬರ್ತಾರೆ ಮತ್ತೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ